ಮರಿ ಟೈಗರ್ನ ಶ್ಯಾಡೋ ಸ್ಯಾಂಡಲ್ವುಡ್ನಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋಗಳಲ್ಲಿ ಒಬ್ಬರಾದ ವಿನೋದ್ ಪಕ್ಕ ಮಾಸ್ ಆ್ಯಂಡ್ ಕ್ಲಾಸ್ ಲುಕ್ಗೆ ಮ್ಯಾಚ್ ಆಗುವಂಥವರು ಇತ್ತೀಚೆಗೆ ರಗಡ್ ಚಿತ್ರದ ಮೂಲಕ ಅಬ್ಬರಿಸಿದ್ದ ವಿನೋದ್ ಈಗ ಶ್ಯಾಡೋ ತೋರಿಸಲು ಬರ್ತಿದ್ದಾರೆ ಹೌದು ರವಿಗೌಡ ನಿರ್ದೇಶನದ ಬಹು ನಿರೀಕ್ಷಿತ ಶಾಡೋ ಸಿನಿಮಾ ವಿನೋದ್ ಪ್ರಭಾಕರ್ ಅವರ ಮುಂದಿನ ಸಿನಿಮಾ ಸದ್ಯ ಶ್ಯಾಡೋ ಸಿನಿಮಾದ ಬಿದ್ದೆ ಬಿದ್ದೆ ಎನ್ನುವ ಮೊದಲ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ ಇದುವರೆಗೂ ಮಾಸ್ ಲುಕ್ನಲ್ಲಿಯೇ ಕಾಣಿಸಿಕೊಳ್ಳುತ್ತಿದ್ದ ಮರಿ ಟೈಗರ್ ಈಗ ಲವರ್ ಬಾಯ್ ಗೆಟಪ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಹಾಡಿನ ಸಾಹಿತ್ಯವನ್ನ ರಾಮನಾರಾಯಣ್ ಬರೆದಿದ್ದು ಅಚು ರಾಜಮಣಿ ಮತ್ತು ಸೀಮಾ ಭಾರದ್ವಾಜ್ ಧ್ವನಿಯಾಗಿದ್ದಾರೆ ಈಗಾಗಲೇ ಟೀಸರ್ ಕೂಡ ರಿಲೀಸ್ ಆಗಿದ್ದು ವಿನೋದ್ ಭವಿಷ್ಯದ ಭರವಸೆಯ ನಾಯಕರಾಗುವ ಸುಳಿವನ್ನ ಕೊಟ್ಟಿದೆ ಸಿನಿಮಾದಲ್ಲಿ ಶೋಭಿತಾ ರಾಣಾ ನಾಯಕಿಯಾಗಿ ಮರಿ ಟೈಗರ್ಗೆ ಜೊತೆಯಾಗಿದ್ದಾರೆ ಅಲ್ಲದೆ ಶರತ್ ಲೋಹಿತಾಶ್ವ ವಿನೋದ್ ಮುಂದೆ ಅಬ್ಬರಿಸಿದ್ದಾರೆ ಪುರಿ ಜಗನ್ನಾಥ್ ಶಿಷ್ಯ ರವಿಗೌಡ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ತೆಲುಗು ನಿರ್ಮಾಪಕರಾದ ಚಕ್ರವರ್ತಿ ಮತ್ತು ಕುಮಾರ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸದ್ಯ ಶೂಟಿಂಗ್ ಎಡಿಟಿಂಗ್ಗಳನ್ನು ಮುಗಿಸಿಕೊಂಡಿರುವ ಶಾಡೋ ಚಿತ್ರತಂಡ ಇತ್ತೀಚೆಗೆ ಆಡಿಯೋ ರಿಲೀಸ್ ಮಾಡಿ ಆದಷ್ಟು ಬೇಗ ತೆರೆಗೆ ಬರಲು ಸಿದ್ಧತೆ ನಡೆಸಿದೆ ಜಗಮೆಚ್ಚಿದ ದ್ರೋಣ ತ್ರೋಣ ಕರುನಾಡ ಚಕ್ರವರ್ತಿ ಅಭಿನಯ ದ್ರೋಣ ಸಿನ್ಮಾ ಸ್ಯಾಂಡಲ್ವುಡ್ನಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ದ್ರೋಣ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ನಿರೀಕ್ಷೆ ಹುಟ್ಟಿಸಿದೆ ದ್ರೋಣ ದಿ ಮಾಸ್ಟರ್ ಟ್ಯಾಗ್ಲೈನ್ನೊಂದಿಗೆ ಬರ್ತಿದೆ ಶೈಕ್ಷಣಿಕ ಕ್ಷೇತ್ರದ ಅವ್ಯವಸ್ ಅವ್ಯವಸ್ಥೆಯ ವಿರುದ್ಧ ಹೆಣೆಯಲಾದ ಈ ಹೊಸ ತರಹದ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಶಿಕ್ಷಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ದ್ರೋಣ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ಗೆ ನಾಯಕಿಯಾಗಿ ತಮಿಳಿನ ಇನಿಯಾ ನಟಿಸಿದ್ದು ಸ್ವಾತಿ ಶರ್ಮಾ ರಂಗಾಯಣ್ ರಘು ಬಾಬು ಹಿರಣ್ಣಯ್ಯ ರಾವ್ ರೇಖಾದಾಸ್ ರಾಮಸ್ವಾಮಿ ಗೌಡ ಶ್ರೀನಿವಾಸ್ ಗೌಡ ಆನಂದ್ ಸ್ವಾಮಿ ರವಿಕಿಶನ್ ಜಯಶ್ರೀ ಮಾಸ್ಟರ್ ಮಹೇಂದ್ರ ಸೇರಿದಂತೆ ದೊಡ್ಡ ತಾರಾ ಶೈಕ್ಷಣಿಕ ಕ್ಷೇತ್ರದ ಅವ್ಯವಸ್ಥೆ ಸರ್ಕಾರಿ ಶಾಲೆಗಳ ಮೇಲಿರುವ ಕೀಳಿರಿಮೆ ಮತ್ತು ಅಲ್ಲಾಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡುವ ಶಿಕ್ಷಕನ ಪಾತ್ರದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ ದ್ರೋಣ ಚಿತ್ರಕ್ಕೆ ಪ್ರಮೋದ್ ಚಕ್ರವರ್ತಿ ನಿರ್ದೇಶನವಿದ್ದು ಡಾಲ್ಫಿನ್ ಮೀಡಿಯಾ ಹೌಸ್ ಬ್ಯಾನರ್ ಅಡಿಯಲ್ಲಿ ಮಹದೇವ್ ಬಿ ಸಂಗಮೇಶ್ ಬಿ ಶೇಷು ಚಕ್ರವರ್ತಿ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ದ್ರೋಣ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಶಿವಣ್ಣ ಮತ್ತೊಂದು ಸಂದೇಶ ಸಾರು ಕೌಟುಂಬಿಕ ಸಿನಿಮಾ ಕೊಡು ಭರವಸೆ ಕೊಟ್ಟಿದ್ದಾರೆ ಇತ್ತೀಚೆಗೆ ರಿಲೀಸ್ ಮಾಡಿದ ಮೊದಲ ಮೊದಲ ಚಿತ್ರದ ಹಾಡುಗಳು ಜನಮನ್ನಣೆ ಕಳಿಸಿದೆ ಸೆಂಚುರಿ ಬಾರಿಸಿದ ಕುರುಕ್ಷೇತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಐವತ್ತನೆಯ ಚಿತ್ರ ಕುರುಕ್ಷೇತ್ರ ಶತದಿನ ಪೂರೈಸಿದೆ ಹಲವು ಮಲ್ಟಿಪ್ಲೆಕ್ಸ್ ಮತ್ತು ಕೆಲವು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ನೂರು ದಿನ ಪೂರೈಸುವ ಮೂಲಕ ದರ್ಶನ್ ವೃತ್ತಿ ಜೀವನದಲ್ಲಿ ಮೈಲುಗಲ್ಲಾಗಿ ಉಳಿದುಕೊಂಡಿದೆ ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ಸಿನಿಮಾ ಹಲವಾರು ಸವಾಲುಗಳನ್ನು ಎದುರಿಸಿ ಟೀಕೆಗಳನ್ನು ಎದುರಿಸಿ ಟ್ರೋಲ್ಗಳನ್ನು ಎದುರಿಸಿ ಅಂತಿಮವಾಗಿ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿತ್ತು ಇದೀಗ ಶತದಿನ ಪ್ರದರ್ಶನ ಕಾಣುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ದಾಖಲೆಯ ಪುಟ ಸೇರಿದೆ ಓರೈನ್ ಮಾಲ್ನಲ್ಲಿ ಒಂದು ಸ್ಕ್ರೀನ್ ರಾಕ್ಲೈನ್ ಮಾಲ್ನಲ್ಲಿ ಒಂದು ಸ್ಕ್ರೀನ್ ದಾವಣಗೆರೆಯ ತ್ರಿಶೂಲ್ ಚಿತ್ರಮಂದಿರ ರಾಣೆಬೆನ್ನೂರಿನ ವೀಣಾ ಚಿತ್ರಮಂದಿರ ವನಗಸಂದ್ರದ ಬೃಂದಾ ಚಿತ್ರಮಂದಿರ ಆನೇಕಲ್ನ ಲಕ್ಷ್ಮೀ ನರಸಿಂಹ ಚಿತ್ರಮಂದಿರದಲ್ಲಿ ಶತ ದಿನೋತ್ಸವ ಪೂರೈಸಿದೆ ಎಂದು ಚಿತ್ರತಂಡ ಪ್ರಕಟ ಮಾಡಿದೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ಕುರುಕ್ಷೇತ್ರ ರಿಲೀಸ್ ಆಗಲಿದೆ ಎಂದು ಹೇಳಲಾಗಿತ್ತು ದಕ್ಷಿಣದ ನಾಲ್ಕು ಭಾಷೆಗಳಲ್ಲೂ ಕುರುಕ್ಷೇತ್ರ ಬಿಡುಗಡೆಯಾಗಿತ್ತು ಇದುವರೆಗೆ ಹಿಂದಿಯಲ್ಲಿ ಮಾತ್ರ ರಿಲೀಸ್ ಆಗಲೇ ಇಲ್ಲ ಕಾರಣ ಏನು ಎಂಬುದಕ್ಕೆ ಸದ್ಯ ಗೊಂದಲವಾಗಿಯೇ ಉಳಿದುಕೊಂಡಿದೆ ಸಖತ್ ಕಿಕ್ ಕೊಡ್ತಿದೆ ಘಾರ್ಗಾ ಚಿತ್ರದ ಭಂಗಿ ಸಾಂಗ್ ಐದು ವರ್ಷಗಳ ಹಿಂದೆ ಜೋಗಿಯನ್ನು ಅನ್ನೋ ಬ್ಲಾಕ್ ಬಾಸ್ಟರ್ ಸಿನಿಮಾ ನಿರ್ಮಿಸಿದ ನಿರ್ಮಾಪಕ ರಾಮ್ ಪ್ರಸಾದ್ ಘಾರ್ಗಾ ಅನ್ನೋ ಹೊಸ ಚಿತ್ರವನ್ನ ಈಗ ಪ್ರೇಕ್ಷಕರ ಮುಂದೆ ತರ್ತಿದ್ದಾರೆ ಘಾರ್ಗಾ ಸಿನಿಮಾ ಮೂಲಕ ಸ್ವತಃ ತಮ್ಮ ಮಗ ಅರುಣ್ ರಾಮ್ ಪ್ರಸಾದ್ ಅವರನ್ನ ಲಾಂಚ್ ಮಾಡ್ತಿದ್ದಾರೆ ಘಾರ್ಗಾ ಅಂತ ವಿಭಿನ್ನ ಹೆಸರಿ ಹೊಸ ತಂಡವೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯನ್ನ ಹೇಳ ಹೊರಟಿದೆ ಶಿವರಾತ್ರಿ ಸಂಭ್ರಮದಲ್ಲಿ ಭಂಗಿ ಸೇದಿರೋ ಅಂತ ಶುರುವಾಗೋ ಹಾಡನ್ನ ಚಿತ್ರತಂಡ ರಿಲೀಸ್ ಮಾಡಿದೆ ಗಾರ್ಗಾ ಚಿತ್ರದ ಟೀಸರ್ ಟ್ರೈಲರ್ಗಿಂತ ಮೊದಲು ಈ ಹಾಡು ದೊಡ್ಡದಾಗಿ ಸದ್ದು ಮಾಡ್ತಿದೆ ಗುರುಕಿರಣ್ ಸಂಗೀತಕ್ಕೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದಿದ್ರೆ ವಿಜಯ್ ಪ್ರಕಾಶ್ ಕಂಠದಾನ ನೀಡಿದ್ದಾರೆ ಶಿವನ ಮುಂದೆ ನಿಂತು ವಿಜಯ್ ಪ್ರಕಾಶ್ ಹಾಗೂ ಗುರುಕಿರಣ್ ಶಿವನಾಮ ಸ್ಮರಣೆ ಮಾಡ್ತಿದ್ದಾರೆ ಮೈಕ್ ಹಿಡಿದು ಬಂಗಿ ಸೇದಿರೋ ಅಂತ ವಿಜಯ್ ಪ್ರಕಾಶ್ ಹಾಡಿದ್ರೆ ಗುರು ಕಿರಣ್ ಗಿಟಾರ್ ಹಿಡಿದು ಟ್ಯೂನ್ ಹಾಕಿದ್ದಾರೆ ಅಧೂರಿ ಸೆಟ್ ನಿರ್ಮಿಸಿ ಸಾಂಗ್ ರೆಕಾರ್ಡ್ ಮಾಡಲಾಗಿದೆ ಮಗಧೀರ ಖ್ಯಾತಿಯ ನಟ ದೇವ್ಗಿಲ್ ಹಾಡಿನಲ್ಲಿ ಮಿಂಚಿದ್ದಾರೆ ಶಶಿಧರ್ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ದು ಅರುಣ್ ರಾಮ್ ಪ್ರಸಾದ್ಗೆ ರಾಘವಿ ಜೋಡಿಯಾಗಿದ್ದಾರೆ ಇನ್ನು ಸಾಯಿ ಕುಮಾರ್ ಅವಿನಾಶ್ ದೇವ್ಗಿಲ್ ಅರುಣ್ ಸಾಗರ್ ಸೇರಿದಂತೆ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವಿದೆ ಕಾಡಿನ ಮಧ್ಯದಲ್ಲಿರೋ ಘಾರ್ಗ ಅನ್ನುವ ಹಳ್ಳಿಯಲ್ಲಿ ನಡೆದ ವಿಚಿತ್ರ ಘಟನೆಯನ್ನ ಇಟ್ಟುಕೊಂಡು ಚಿತ್ರದ ಕಥೆಯನ್ನ ಹೆಣೆಯಲಾಗಿದೆ ಸದ್ಯದಲ್ಲಿಯೇ ಚಿತ್ರದ ರಿಲೀಸ್ ಡೇಟ್ ಹೊರಬರಲಿದೆ ಪ್ರೇಕ್ಷಕರನ್ನ ಸೆಳಿತಿದೆ ಮೌನಂ ಅವಿನಾಶ್ ಪೋಷಕ ಪಾತ್ರಗಳ ಮೂಲಕ ಪವರ್ಫುಲ್ ನೆಗೆಟಿವ್ ಪಾತ್ರಗಳ ಮೂಲಕ ಪ್ರತಿ ಸಿನಿಮಾದಲ್ಲಿಯೂ ಪ್ರತಿ ಸಿನಿಮಾದಲ್ಲಿಯೂ ಕಡಿಮೆ ಸಮಯದಲ್ಲಿ ಫುಲ್ ಸ್ಕೋರ್ ಮಾಡುತ್ತಾ ಬಂದಿರುವ ಟ್ಯಾಲೆಂಟೆಡ್ ಮಹಾಶಯ ಆದರೆ ಈಗ ಅವಿನಾಶ್ ಫುಲ್ ಟೈಮ್ ಸ್ಕ್ರೀನ್ ಮೇಲೆ ನಿಂತು ಮೌನಂ ಚಿತ್ರದ ಮೂಲಕ ಫುಲ್ ಸ್ಕೋರ್ ಮಾಡಿದ್ದಾರೆ ಮೌನಂ ಅವಿನಾಶ್ ಅವರ ಸೀನಿ ಕರಿಯರ್ಗೆ ವಿಶೇಷ ಸಿನಿಮಾ ಚಿತ್ರದುದ್ದಕ್ಕೂ ಅವಿನಾಶ್ ಫುಲ್ ಮಾರ್ಕ್ಸ್ ಗಿಟ್ಟಿಸಿಕೊಳ್ಳುತ್ತಾ ಸಿನ್ನಿಂದ ಸೀನ್ಗೆ ಅಭಿನಯದಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತಾ ಪ್ರೇಕ್ಷಕರ ಮನ ಗೆಲ್ತಾರೆ ಅವಿನಾಶ್ ಅವರ ಅದ್ಭುತ ನಟನೆ ಈ ಚಿತ್ರದ ಜೀವಾಳವಾದರೆ ಇನ್ನುಳಿದ ಪಾತ್ರಗಳು ಈ ಚಿತ್ರದ ಭಾವಾಳ ನಾಯಕನಾಗಿ ಹೊಸ ಪ್ರತಿಭೆ ಬಾಲಾಜಿ ಶರ್ಮಾ ಮಿಂಚಿದ್ದಾರೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ರೋಲ್ನಲ್ಲಿ ಇಷ್ಟಕಾಮ್ಯ ಬೆಡಗಿ ಮಯೂರಿ ಕಾಣಿಸಿಕೊಂಡಿದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನಾ ನಿತೇಶ್ ಹನುಮಂತೇಗೌಡ ಕೆಂಪೇಗೌಡ ಸೇರಿದಂತೆ ಅನೇಕ ಪ್ರತಿಭಾವಂತರು ತಮ್ಮ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಿರ್ದೇಶಕ ರಾಜ್ ಪಂಡಿತ್ ತಮ್ಮ ಚೊಚ್ಚಲ ಚಿತ್ರದಲ್ಲಿಯೇ ಭರವಸೆ ಮೂಡಿಸಿದ್ದಾರೆ ಸಕ್ಸಸ್ ಕಡೆಗೆ ಮುನ್ನುಗ್ಗುತ್ತಿರೋ ಸಾಗುತ್ತಾ ದೂರ ದೂರ ಸ್ಯಾಂಡಲ್ವುಡ್ನಲ್ಲಿ ಕಳೆದ ವಾರ ತೆರೆ ಕಂಡ ಹನ್ನೊಂದು ಸಿನಿಮಾಗಳಲ್ಲಿ ಸದ್ಯ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಂಡು ಮುನ್ನುಗ್ಗುತ್ತಿರೋ ಸಿನಿಮಾ ಸಾಗುತ್ತಾ ದೂರ ದೂರ ಸೀನಿ ಪ್ರಿಯರು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಈ ಚಿತ್ರವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಹೌದು ಸಾಗುತ್ತಾ ದೂರ ದೂರ ಹೊಸ ತಂಡದ ಈ ಹೊಸ ಪ್ರಯತ್ನಕ್ಕೆ ಸೀನಿ ಪ್ರಿಯರು ಮತ್ತು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಬೆನ್ನು ತಟ್ಟಿದ್ದಾರೆ ಇತ್ತೀಚೆಗೆ ಆಕ್ಷನ್ ಲವ್ ಸ್ಟೋರಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ನಡುವೆ ತೆರೆ ತಾಯಿ ಸೆಂಟಿಮೆಂಟ್ ಸಿನಿಮಾ ಇದಾಗಿದೆ ಸೀನಿ ಪ್ರಿಯರು ಎಮೋಷನಲಿ ಈ ಚಿತ್ರಕ್ಕೆ ಕನೆಕ್ಟ್ ಆಗ್ತಾರೆ ಚಿತ್ರದಲ್ಲಿ ಮೆಂಟಲಿ ಡಿಸ್ಟರ್ಬ್ ಮಹೇಶನ ಪಾತ್ರದಲ್ಲಿ ಮಿಂಚಿರೋ ನಟ ಮಹೇಶ್ ಚಿತ್ರಕ್ಕೆ ಜೀವ ತುಂಬಿದ್ದಾರೆ ಸಿನಿಮಾದುದ್ದಕ್ಕೂ ಈ ಪಾತ್ರ ಪ್ರಿಯರನ್ನ ಒಮ್ಮೆ ನಗ್ಸಿದ್ರೆ ಮತ್ತೊಮ್ಮೆ ಅಳಿಸುತ್ತೆ ಮಹೇಶ್ ಅಭಿನಯ ಅದ್ಭುತವಾಗಿದೆ ಚಿತ್ರದಲ್ಲಿ ಸ್ಕೂಲ್ ಹುಡುಗನ ಪಾತ್ರದಲ್ಲಿ ಬಾಲನಟ ಆಶಿಕ್ ಅಚ್ಚುಕಟ್ಟಾಗಿ ಪಾತ್ರಕ್ಕೆ ತಕ್ಕಂತೆ ಪ್ರಬುದ್ಧವಾಗಿ ನಟಿಸಿದ್ದು ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಟ ನವೀನ್ ಕುಮಾರ್ ಕೂಡ ಸೀನಿ ಪ್ರಿಯರ ಗಮನ ಸೆಳೀತಾರೆ ಇನ್ನು ಮುಕ್ತ ಹುಡುಗಿಯಾಗಿ ಮಂಗಳೂರು ಭಾಷೆಯಲ್ಲಿ ಅಪೇಕ್ಷಾ ಪುರೋಹಿತ್ ಜಾಹ್ನವಿ ಜ್ಯೋತಿ ಹಾಗೂ ಸಾಕಷ್ಟು ಪಾತ್ರಗಳು ನೆನಪಿನಲ್ಲಿ ಉಳಿಯುವಂತಿದೆ ಸಾಗುತ್ತಾ ದೂರ ದೂರ ತಾಯಿಯನ್ನು ಪ್ರೀತಿಸೋ ಪ್ರತಿಯೊಬ್ಬರಿಗೂ ಈ ಸಿನಿಮಾ ನೂರು ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ನಗು ಅಳು ಎರಡು ಈ ಸಿನಿಮಾದಲ್ಲಿದೆ ಫ್ಯಾಮಿಲಿ ಸಮೇತ ಕುಳಿತು ನೋಡೋ ಸಿನ್ಮಾ ಇದಾಗಿದ್ದು ಕ್ಲೈಮ್ಯಾಕ್ಸ್ನಲ್ಲಿ ನೋಡುಗನ ಕಣ್ಣಂಚಲ್ಲಿ ಹನಿ ನೀರು ತರಿಸುವುದಂತೂ ಗ್ಯಾರಂಟಿ ರೌಡಿಗಳ ಅಡ್ಡಾದಲ್ಲಿ ಸಲಗ ಸಂಚಾರ ಸೋಲಿನ ಸುಳಿಗೆ ಸಿಲುಕಿರುವ ಬ್ಲ್ಯಾಕ್ ಕೊಬ್ರಾ ದುನಿಯಾ ವಿಜಿ ಸಲಗ ಅವತಾರದಲ್ಲಿ ಫಿನಿಕ್ಸ್ ರೀತಿ ಎದ್ದು ಬರುವ ಧಾವಂತದಲ್ಲಿದ್ದಾರೆ ಸದ್ಯ ಮೇಕಿಂಗ್ ಟೀಸರ್ ಸೂರಿ ಅಣ್ಣ ಸಾಂಗ್ನಿಂದ ಪೇಜಾನ್ ಹೈಪ್ ಕ್ರಿಯೇಟ್ ಮಾಡಿರುವ ವಿಜಿ ಸಲಗ ಚಿತ್ರದ ಟೈಟಲ್ ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಮೇಕಿಂಗ್ ಹಂತದಲ್ಲಿ ಸಿನಿಮಾ ಹೇಗೆ ಮೂಡಿ ಬರ್ತಿದೆ ಅನ್ನೋದು ಸ್ಯಾಂಪಲ್ಗಳಿಂದಲೇ ಗೊತ್ತಾಗ್ಬಿಡುತ್ತೆ ಸದ್ಯ ದುನಿಯಾ ವಿಜಿ ಮೊದಲ ಬಾರಿಗೆ ನಿರ್ದೇಶಿಸಿ ನಟಿಸ್ತಿರುವ ಸಿನಿಮಾ ಇದಾಗಿದ್ದು ಇದೇ ಕಾರಣಕ್ಕೆ ಸಖತ್ ಸೌಂಡ್ ಮಾಡ್ತದೆ ಬರೀ ಆಕ್ಷನ್ ಮಾತ್ರವಲ್ಲದೆ ಸಲಗಾ ಸಿನಿಮಾ ಮ್ಯೂಸಿಕ್ನಲ್ಲೂ ಸಖತ್ ಮಜಾ ಕೊಡಲಿದೆ ಸಲಗಾ ಟೈಟಲ್ ಸಾಂಗ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುವ ಸುಳಿವು ಸಿಕ್ಕಿದ್ದು ಮೇಕಿಂಗ್ ಹಂತದಲ್ಲಿ ಬೇಜಾನ್ ಸತ್ತು ಮಾಡ್ತಿದೆ ಸಲಗ ಎಲ್ಲರಿಗೂ ಗೊತ್ತಿರುವಂತೆ ರೌಡಿಸಮ್ ಹಿನ್ನೆಲೆಯ ಸಿನಿಮಾ ಈಗಾಗಲೇ ಟೀಸರ್ ನಲ್ಲಿ ಅದರ ಝಲಕ್ ನೋಡಿದ್ದೇವೆ ಇನ್ನು ಟೈಟಲ್ ಸಾಂಗ್ ನಲ್ಲಿ ಬೆಂಗಳೂರು ಭೂಗತ ಲೋಕದ ಕಹಾನಿ ಬಿಚ್ಚಿಡ್ಲಾಗ್ತದೆ ಚರಣ್ ರಾಜ್ ಎನರ್ಜೆಟಿಕ್ ಟ್ಯೂನ್ ಹಾಕಿದ್ದು ಬಹಳ ರೋಚಕವಾಗಿ ಈ ಸಾಂಗ್ ಅನ್ನ ದುನಿಯಾ ವಿಜಿ ಅಂಡ್ ಟೀಮ್ ಕಟ್ಟಿಕೊಟ್ಟಿದೆ ಸ್ಟಂಟ್ ಮಾಸ್ಟರ್ ವಿನೋದ್ ಮತ್ತು ಡಾನ್ಸ್ ಮಾಸ್ಟರ್ ಸಂತೋಷ್ ಸೇರಿ ಈ ಸಾಂಗ್ ಅನ್ನ ಸಾಕ್ಸ್ ಆಗಿ ಡಿಸೈನ್ ಮಾಡಿದ್ದಾರೆ ಸಲಗಾದಲ್ಲಿ ದುನಿಯಾ ವಿಜಿ ಲಾಂಗ್ ಹಿಡಿದು ಅಡ್ಡಾಡಿದ್ದಾರೆ ನಾಲ್ಕು ದಿನಗಳ ಕಾಲ ಹಗಲು ಮತ್ತು ರಾತ್ರಿ ನೂರ ಐವತ್ತಕ್ಕೂ ಅಧಿಕ ಜನರನ್ನು ಬಳಸಿಕೊಂಡು ಹಾಡಿನ ಚಿತ್ರೀಕರಣ ಮಾಡಲಾಗಿದೆ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಬಹಳ ಅದ್ಧೂರಿಯಾಗಿ ಚಿತ್ರ ನಿರ್ಮಾಣ ಮಾಡಿದ್ದು ಕೆಲವೆಡೆ ಹಾಡಿಗಾಗಿ ಸೆಟ್ ಸಹ ಹಾಕಲಾಗಿದೆ ಎರಡು ಕ್ಯಾಮ್ರಾಗಳನ್ನು ಬಳಸಿ ಕ್ಯಾಮರಾಮನ್ ಶಿವಸೇನಾ ಅಂಡ್ ಟೀಮ್ ಹಾಡನ್ನ ಸೆರೆ ಹಿಡಿದಿದ್ದಾರೆ ಜೇಮ್ಸ್ಗಾಗಿ ಹಡದಾಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೇಮ್ಸ್ ಅವತಾರದಲ್ಲಿ ಅಖಾಡಕ್ಕೆ ಇಳದೆ ಬಿಟ್ಟಿದ್ದಾರೆ ಸೈಲೆಂಟ್ ಆಗಿ ಕಿಡಿಗೇಡಿಗಳ ಮೂಳೆ ಮುರಿಯುವ ಕಾಯಕ ಶುರು ಹಚ್ಚಿಕೊಂಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಬಹದ್ದೂರ್ ಚೇತನ್ ಕ್ರೇಜಿ ಕಾಂಬಿನೇಷನ್ ಸಿನಿಮಾ ಜೇಮ್ಸ್ ಇತ್ತೀಚೆಗಷ್ಟೇ ಬಾಲಾಂಜನೇಯ ಸ್ವಾಮಿಗೆ ಕೈ ಮುಗಿದು ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದ ಚಿತ್ರತಂಡ ಸದ್ಯ ಸೈಲೆಂಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಅದು ಕೂಡ ಆಕ್ಷನ್ ಎಪಿಸೋಡ್ ಶೂಟಿಂಗ್ ಅನ್ನೋದೇ ವಿಶೇಷ ಈ ಚಿತ್ರದಲ್ಲಿ ಮಾಸ್ ಲೋಕಲ್ ಹುಡುಗನಾಗಿ ಪುನೀತ್ ರಾಜ್ಕುಮಾರ್ ಬಣ್ಣ ಹಚ್ಚಿದ್ದಾರೆ ಬಹದ್ದೂರ್ ಚೇತನ್ ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳನ್ನ ಮನಸ್ಸಲ್ಲಿಟ್ಟುಕೊಂಡು ಜೇಮ್ಸ್ ಕಥೆಯನ್ನ ಹೆಣ್ದಿದ್ದಾರೆ ಅಪ್ಪುನ ಬಹಳ ವಿಭಿನ್ನವಾದ ಅವತಾರದಲ್ಲಿ ತೋರಿಸೋ ಪ್ರಯತ್ನ ಈ ಚಿತ್ರದಲ್ಲಿ ಮಾಡಲಾಗ್ತಿದೆ ಪಕ್ಕಾ ಮಾಸ್ ಮಸಾಲಾ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದಾಗಿದ್ದು ಅಪ್ಪು ಅಂದ್ರೆ ಅಂದ್ರೆ ಅಪ್ಪು ಹಾಗಾಗಿ ಬಹಳ ವಿಭಿನ್ನವಾಗಿ ಕಂಪೋಸ್ ಮಾಡಲಾಗ್ತಿದೆ ಸಣ್ಣ ಸ್ಕೆಡ್ಯೂಲ್ನಲ್ಲಿ ರವಿವರ್ಮ ಸಾಹಸ ಸಂಯೋಜನೆಯಲ್ಲಿ ಜೇಮ್ಸ್ ಅಬ್ರಿಸಿದ್ದಾನೆ ಛಾಯಾಗ್ರಾಹಕ ಶ್ರೀಶ್ ಕುದುವಳ್ಳಿ ಜೇಮ್ಸ್ ಆಕ್ಷನ್ ಧಮಾಕಾನ ಸೆರೆ ಹಿಡಿದಿದ್ದಾರೆ ಬಹಳ ಅದ್ಧೂರಿ ಸೆಟ್ ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಜೇಮ್ಸ್ ಆಕ್ಷನ್ ಸೀಕ್ವೆನ್ಸ್ ಚೇತನ್ ಆ್ಯಂಡ್ ಟೀಮ್ ಶೂಟ್ ಮಾಡಿದೆ ಮಾರ್ಚ್ ಆರಕ್ಕೆ ಮದುವೆಗೆ ಬನ್ನಿ ಅಂತ ಕರಿತಿರೋದು ಮದುವೆ ಮಾಡ್ರಿ ಸರಿ ಹೋಗ್ತಾನೆ ವಿಚಿತ್ರ ಟೈಟಲ್ನಿಂದಲೇ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಗಮನ ಸೆಳೀತಿರೋ ಸಿನಿಮಾ ಸಂಜಿತ್ ಹೆಗ್ಡೆ ಚಿತ್ರದ ಹಾಡೊಂದನ್ನ ಹಾಡಿದ್ದು ಚಿತ್ರದ ಬಿಹೈಂಡ್ ದಿ ಸೀನ್ ರಿವೀಲ್ ಆಗಿದೆ ಒಂದೊಂದೇ ವಿಷಯಗಳ ಮೂಲಕ ಗಂಧದ ಗುಡಿಯ ಪ್ರೇಕ್ಷಕರನ್ನ ತನ್ನತ್ತ ಸೆಳಿತಿರೋ ಸಿನಿಮಾ ಮದ್ವೆ ಮಾಡ್ರಿ ಸರಿ ಹೋಗ್ತಾನೆ ಟೀಸರ್ ಬಿಟ್ಟು ಸದ್ದು ಮಾಡಿದ್ದ ಚಿತ್ರತಂಡ ಈಗ ಒಂದೊಂದೇ ಹಾಡುಗಳ ಮೂಲಕ ಗಮನ ಸೆಳೀತಿದೆ ಅವಳ ಸೆರೆಯಾಗಿದೆ ಹೃದಯ ಅನ್ನೋ ಹಾಡಿನ ಮೇಕಿಂಗ್ ಅನ್ನ ಚಿತ್ರತಂಡ ಟ್ರಿವಿಲ್ ಮಾಡಿದೆ ಕೆ ಕಲ್ಯಾಣ್ ಸಾಹಿತ್ಯದಲ್ಲಿ ಅವಿನಾಶ್ ಬಾಸೋದ್ಕರ್ ಸಂಗೀತ ಸಂಯೋಜನೆಯಲ್ಲಿ ಸಂಚಿತ್ ಹೆಗಡೆ ಗಾಯನದಲ್ಲಿ ಹಾಡು ಮೂಡಿ ಬಂದಿದೆ ರಂಕಲ್ ರಾಟೆ ಸಿನಿಮಾ ಖ್ಯಾತಿಯ ಕೋಪಿ ಕೆರೂರ್ ನಿರ್ದೇಶನದಲ್ಲಿ ಶಿವಚಂದ್ರ ಕುಮಾರ್ ಹಾಗೂ ಆರಾಧ್ಯ ಈ ಚಿತ್ರದ ನಾಯಕ ನಾಯಕಿಯರಾಗಿದ್ದಾರೆ ಚಿತ್ರದ ಮೇಕಿಂಗ್ ಝಲಕ್ ರಿಲೀಸ್ ಆಗಿದೆ ಹಳ್ಳಿ ಹಿನ್ನೆಲೆಯ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ ಶಿವರಾಜ್ ಲಕ್ಷ್ಮಣರಾವ್ ದೇಸಾಯಿ ನಿರ್ಮಾಣದಲ್ಲಿ ಚಿತ್ರ ಮೂಡಿಬಂದಿದ್ದು ಮಾರ್ಚ್ ಆರಕ್ಕೆ ಪ್ರೇಕ್ಷಕರ ಮುಂದೆ ಬರಲಿದೆ ಸಿರಿ ಮ್ಯೂಸಿಕ್ ಪ್ರಶಸ್ತಿ ವಿತರಣೆ ಸಿರಿ ಮ್ಯೂಸಿಕ್ ಸಂಸ್ಥೆಯು ತನ್ನ ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಪುಟ್ಟಣ್ಣ ಕಣಗಾಲ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಶಂಕರ್ನಾಗ್ ಡಾಕ್ಟರ್ ಅಂಬರೀಶ್ ಗೌರವಾರ್ಥ ಪ್ರಶಸ್ತಿಗಳನ್ನು ವಿತರಿಸಿದೆ ಚಿತ್ರರಂಗದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರು ತಂತ್ರಜ್ಞರು ನಿರ್ದೇಶಕರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ ಖ್ಯಾತ ಸಾಹಿತಿ ಮತ್ತು ನಿರ್ದೇಶಕ ಸಿ ವಿ ಶಿವಶಂಕರ್ ಅವರಿಗೆ ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿ ಖ್ಯಾತ ನಿರ್ದೇಶಕ ದೊರೆ ಭಗವಾನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ರಂಗಭೂಮಿ ಮತ್ತು ಚಲನಚಿತ್ರ ನಟ ರಮೇಶ್ ಭಟ್ ಅವರಿಗೆ ಶಂಕರ್ನಾಗ್ ಪ್ರಶಸ್ತಿ ಪಿಆರ್ಒಸ್ ಕೆ ಅನಂತು ಅವರಿಗೆ ಡಾಕ್ಟರ್ ಅಂಬರೀಶ್ ಪ್ರಶಸ್ತಿ ಹಿರಿಯ ನಟ ಮಂದೀಪ್ ರಾಯ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಗರದ ಚಾಮರಾಜಪೇಟೆಯಲ್ಲಿನ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ಏರ್ಪಡಿಸಲಾಗಿತ್ತು ಕಳೆದ ಎರಡು ವರ್ಷಗಳಿಂದ ಚಲನಚಿತ್ರಗಳು ಆಲ್ಬಂ ಹಾಡುಗಳು ಜನಪದ ಭಾವ ಭಕ್ತಿ ಗೀತೆಗಳನ್ನ ಪ್ರಸಾರ ಮಾಡುತ್ತಾ ಬಂದಿದ್ದು ಎರಡೂವರೆ ಲಕ್ಷ ಚಂದಾದಾರರು ಮತ್ತು ಮೂರುವರೆ ಕೋಟಿಗೂ ಅಧಿಕ ವೀಕ್ಷಕರನ್ನ ಹೊಂದಿದೆ ಎಂದು ಸಿರಿ ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ತಿಳಿಸಿದ್ದಾರೆ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕೋನ್ ಆಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ comment and subscribe.